नमस्कार गुड आफ्टरनून निम्जते नानु हरीश नागराजु बेळगिनिंद निम्म न्यूस 18 कन्नडद निरंतर वरदी इदु इवत्तिन अपडेट श्रीरंगपट्टणद जामिया मसीदि कडे होगोण विवादद स्थळ इदीग मसीदियल्लिन आंजनेय स्वामिगे पूजे माडे माड्तीवि अंत पट्टु हिडिदिद्दारे हिंदूपर संघटनेगळु श्रीरंगपट्टण चलो अंत होरटिद्दारे ब्रेकिंग न्यूस लेट्स गो विजुअल्स बंतु ईग एक्सक्लूसिव ऑन न्यूस 18 कन्नड ಒಂದಷ್ಟು ಬಿಗುವಿನ ವಾತಾವರಣ ರೋಡ್ಗಳೆಲ್ಲ ಜಾಮ್ ಆಗ್ತಾ ಇದೆ ನೂರಾರು ಸಾವಿರಾರು ಗಟ್ಟಲೆ ಜನ ನಡ್ಕೊಂಡು ಬೈಕಲ್ಲಿ ಬೇರೆ ಬೇರೆ ವಾಹನದಲ್ಲಿ ಬಂದಿದ್ದಾರೆ ಕೇಸರಿಯ ಶಾಲು ಕೇಸರಿ ಬಾವುಟ ರಾರಾಜಿಸ್ತಾ ಇದೆ ಆ ಲಾಂಜನೇಯ ಸ್ವಾಮಿ ಫೋಟೋ ಪ್ಲಸ್ ಅಲ್ಲಿಂದ ಪೊಲೀಸರು ಕೂಡ ಅವರು ನೂರಾರು ಸಂಖ್ಯೆಯಲ್ಲಿ ಇದ್ದಾರೆ ಒಂದಷ್ಟು ಬಿಗುವಿನ ವಾತಾವರಣ ಏನಾಗ್ತಿದೆ ಅಂತ ಚೂರು ನೋಡ್ಕೊಂಬೋಣ ಬನ್ನಿ ಮಂದಿರ ಯಾವತ್ತೂ ನಮ್ದೇ ಈ ದೇಶದಲ್ಲಿ ಇರುವಂತ ಯಾರ್ಯಾರು ಮಸೀದಿಗಳನ್ನ ಕಟ್ಕೊಂಡಿದ್ದಾರೆ ಅವನ್ನೆಲ್ಲ ನಾವು ಮತ್ತೆ ಪಡ್ಕೊಂಡೇ ಪಡ್ಕೋತೀವಿ ಭಲ ಭಾರತ್ ಮಾತಾ ಕಿ ಭಲ ಭಾರತ್ ಮಾತಾ ಕಿ ಕಡೆಗಳಿಂದ ಶ್ರೀರಂಗಪಟ್ಟಣದತ್ತ ಕಾರ್ಯಕರ್ತರು ಬಂದಿದ್ದಾರೆ ಬರ್ತಾ ಇದ್ದಾರೆ ಮಂಡ್ಯದ ಕಡೆಯಿಂದ ಪಾಂಡವಪುರ ಕಡೆಯಿಂದ ಕಿರಂಗೂರು ಸರ್ಕಲ್ ಅಂತ ಈಗ ತೋರಿಸ್ತಿರೋದಲ್ಲೇನೆ ಆ ಕಿರಂಗೂರು ಸರ್ಕಲ್ ಕಡೆಯಿಂದ ಚಲೋ 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 ಅಂತ ಬರ್ತಾ ಇದ್ದಾರೆ ಎಲ್ಲರೂ ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ಕಾರ್ಯಕರ್ತರವರು ಪಾದಯಾತ್ರೆ ಶುರು ಮಾಡ್ಕೊಂಡ್ರು ಮಧ್ಯ ಪೊಲೀಸರು ತಡೆದ್ರು ಬಿಕಾಸ್ ಜಾಮಿಯಾ ಮಸೀದಿ ಕಡೆ ಹೋಗಕ್ಕೆ ಬಿಟ್ಟಿಲ್ಲ ಅವರು ಎಲ್ಲ ಕಡೆ ಅವರು ಬ್ಯಾರಿಕೇಡ್ ಹಾಕಿದ್ರು ಅವರು ನೂರಾರು ಗಟ್ಟಲೆ ಇದ್ದಾರೆ ಇವರು ನೂರಾರು ಗಟ್ಟಲೆ ಇದ್ದಾರೆ ತಡೆದ್ರು ರೋಡಲ್ಲೇ ಕೂತ್ರು ನಾ ಮುಂದಕ್ಕೆ ಹೋಗೇ ಹೋಗ್ತೀವಿ ಅಂತ ಇವರು ಬಿಡಲ್ಲ ಅಂತ ಇವರು ಹೋಗ್ತೀವಿ ಅಂತ ಅವರು ಜಾಮಿಯಾ ಮಸೀದಿ ಸುತ್ತ ಎಲ್ಲ ಕಡೆ ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡಿದ್ದಾರೆ ಏನಾದರೂ ನಿಯಮ ಮೀರಿದ್ರೆ ಮುಲಾಜಿಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತ ಅವರು ಹತ್ತಾರು ಬಸ್ಗಳನ್ನು ಅವರು ಇಟ್ಕೊಂಡಿದ್ದಾರೆ ಅರೆಸ್ಟ್ ಮಾಡ್ಕೊಂಡು ತುಂಬ್ಕೊಂಡು ಹೋಗಕ್ಕೆ ಎಸ್ ಪಿ ಯತೀಶ್ ನೇತೃತ್ವದಲ್ಲಿ ಭಾರೀ ಭದ್ರತೆ ಕೊಟ್ಟಿದ್ದಾರೆ ಪಾದಯಾತ್ರೆ ತಡೆದ್ರೆ ಬೈಕು ಬಸ್ಸಲ್ಲಿ ಅವ್ರು ಇನ್ನೊಂದು ಮಾಡೋಕ್ಕೆ ಅವರು ಪ್ಲ್ಯಾನ್ ಮಾಡ್ತಿದ್ದಾರೆ ಹೆಂಗಾರು ಬನ್ನಿ ಒಟ್ಟು ರೋಡಲ್ಲೇ ಬರಬೇಕಾ ತಡಿತೀವಿ ನಾವು ಇನ್ನೇನು ಆಕಾಶದಂತೂ ಹಾರ್ಕೊಂಬರೋಕ್ಕಾಗಲ್ಲ ಸೊ ತಡಿತೀವಿ ಅಂತ ಇವರು ಶ್ರೀರಂಗಪಟ್ಟಣಕ್ಕೆ ಪ್ರವೇಶ ಮಾಡುವ ಎಲ್ಲ ದ್ವಾರಗಳನ್ನು ಅಂದರೆ ದ್ವಾರ ಅಂದರೆ ರಸ್ತೆಗಳು
ಅದೆಲ್ಲವನ್ನು ಕೂಡ ಬಂದ್ ಮಾಡ್ಕೊಂಡಿದ್ದಾರೆ ಪೊಲೀಸರು ಎಲ್ಲ ಕಡೆ ಕಾಕಿ ಸರ್ಪಗಾವಲು ಎಲ್ಲ ಕಡೆ ಚೆಕ್ ಪೋಸ್ಟ್ ಹಾಕೊಂಡಿದ್ದಾರೆ ಎಲ್ಲೂ ಯಾರು ಒಳಗೆ ಬರಬಾರದು ನಂಬರ್ 244 ಸೆಕ್ಷನ್ ಜಾರಿ ಆಗಿದೆ ನಿಷೇಧಾಜ್ಞೆ ಹಾಗಾಗಿ ಆ ಕಲಂ ನಡಿಯಲ್ಲಿ ಕೇಸ್ ಹಾಕ್ತಾರೆ ಮುರಾಜಿಲ್ದೆ ನಿಯಮ ಮೀರಿ ಬಂದ್ರೆ ಅರೆಸ್ಟ್ ಮಾಡ್ತೀವಿ ಪೊಲೀಸರು ಅದಕ್ಕೂ ಕೂಡ ರೆಡಿ ಆಗಿದ್ದಾರೆ ನಾನಾಗ್ಲೇ ಹೇಳಿದ್ನಲ್ಲ ತುಂಬಾ ಬಸ್ಗಳನ್ನ ನಿಲ್ಲಿಸ್ಕೊಂಡಿದ್ದಾರೆ ಅರೆಸ್ಟ್ ಆಗಬೇಕು ಅಂದ್ರೆ ಕರೆಸ್ತಾರೆ ಎಲ್ಲರನ್ನು ಬಸ್ಸಲ್ಲಿ ಹಾಕ್ತಾರೆ ಕರ್ಕೊಂಡು ಹೋಗ್ತಾರೆ ಕಿರಂಗೂರು ಸರ್ಕಲ್ ಒಂದಷ್ಟು ಉದ್ವಿಗ್ನ ವಾತಾವರಣ ವಾದ ಪ್ರತಿವಾದಗಳು ಅಲ್ಲಿ ಮಹಿಳೆಯರು ಇದ್ದಾರೆ ಮಹಿಳಾ ಪೊಲೀಸರು ಇದ್ದಾರೆ ಜೆಂಟ್ಸ್ ಇದ್ದಾರೆ ಮಾಮೂಲಿ ಯಾಕೆಂದ್ರೆ ಮಹಿಳಾ ಹೋರಾಟಗಾರ್ತಿಯರು ಇದ್ದುದರಿಂದ ಅವರು ಇರಬೇಕಲ್ಲ ಅವರು ಇದ್ದಾರೆ ಎಲ್ಲರನ್ನು ಪೊಲೀಸರು ಕಳಿಸ್ತಿದ್ದಾರೆ ಮಾಧ್ಯಮದವರಿಗಪ್ಪ ಕಷ್ಟಪಟ್ಟು ನಮ್ಮ ಸ್ಥಿತಿಯೂ ಹಾಗೆ ಇರುತ್ತೆ ಬಟ್ ಎಲ್ಲವನ್ನೂ ಕೂಡ ಕವರ್ ಮಾಡಬೇಕು ನಮ್ಮ ಧರ್ಮ ಹಾಗಾಗಿ ಅಲ್ಲಿನ ಬೆಳವಣಿಗೆ ಎಲ್ಲನೂ ಕೂಡ ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಮುಂಜಾನೆಯಿಂದ ನಿರಂತರ ವರದಿ ಅಲ್ಲಿ ಆಗ್ತಿರುವಂತ ಎಲ್ಲ ಬೆಳವಣಿಗೆಯನ್ನ ನಿಮ್ಮ ಮನೆಯಲ್ಲಿ ಟಿವಿ ಆನ್ ಮಾಡಿದ್ರೆ ಸಾಕು ನಿಮ್ಮ ಗಮನಕ್ಕೆ ಬರುತ್ತೆ ನೀವು ನೋಡಬಹುದು ಪೊಲೀಸರು ಮತ್ತು ಹೋರಾಟಗಾರರ ನಡುವೆ ವಾಗ್ವಾದ ನಡೀತಾ ಇದೆ ಘೋಷಣೆಗಳು ನಡೀತಾ ಇದೆ ಲೆಟ್ಸ್ ಗೋ ಲೈವ್ ಇನ್ನೇನ್ ಆಗ್ತಿದೆ ನೋಡೋಣ ನಮ್ಮ ನಮ್ಮ ಹಿರಿಯರು ಏನು ನಮಗೆ ಕರೆ ಕೊಟ್ಟಿದ್ದಾರೆ ನಾವು ಎಲ್ಲಿವರೆಗೂ ನಮ್ಮ ಮಂದಿರಗಳಿದೆ ಆ ಎಲ್ಲಾ ಮಂದಿರಗಳನ್ನು ನಾವು ವಶಪಡಿಸಿಕೊಳ್ಳೋವರೆಗೂ ನಮ್ದು ಹೋರಾಟ ಇದು ಅಲ್ಲಿ ಯಾವುದೇ ರೀತಿ ರಾಜಿ ಇಲ್ಲ ಇದು ಶುದ್ಧ ಹಿಂದೂ ರಾಷ್ಟ್ರ ಮಾಡೋದೇ ನಮ್ಮ ದೇಶ ಕಾನೂನನ್ನ ಖಂಡಿತವಾಗೂ ಪಾಲಿಸ್ತೀವಿ ನಾನು ಕಾನೂನನ್ನ ಪಾಲಿಸಬೇಕು ಮತ್ತೊಬ್ಬ ಶರಿಯತ್ ಅನ್ನು ಪಾಲಿಸಬೇಕು ಅದಕ್ಕೆ ನಾನು ಕಾನೂನನ್ನ ಪಾಲಿಸಬೇಕು ನನ್ನ ಮೂಲ ಪ್ರಶ್ನೆ ಅವನು ಕಾನೂನು ಪಾಲಿಸೋದಾದ್ರೆ ನಾನು ಕಾನೂನು ಪಾಲಿಸ್ತೀನಿ ಅವನು ಶರಿಯತ್ ಅನ್ನು ಪಾಲಿಸ್ತಾನೆ ಏನಾದ್ರೆ ನಾನು ನನ್ನ ಹಿಂದೂ ಧರ್ಮ ಸನಾತನ ಧರ್ಮ ಏನಿದೆ ಅದನ್ನ ಫಾಲೋ ಮಾಡ್ತೀನಿ ಇದು ನಮ್ಮ ಉದ್ದೇಶ ಪೊಲೀಸ್ನವರು ತಡೆದಿದ್ದಾರೆ ನಮ್ಮ ಹಿರಿಯರು ಮಾತಾಡ್ತಿದ್ದಾರೆ ಅವರು ಸೂಚನೆ ಏನ್ ಕೊಡ್ತಾರೆ ಅದ್ರ ಪ್ರಕಾರ ನಾವು ನಡ್ಕೊಳ್ತೀವಿ ಅಲ್ಲಿಗ ಕಿರುಚುವಿಕೆ ಘೋಷಣೆ ಮತ್ತು ವಾದ ಪ್ರತಿವಾದ ವಾಗ್ಯುದ್ಧ ಎಲ್ಲ ನಡೀತಾ ಇದೆ ಒಂದಷ್ಟು ಬಿಗುವಿನ ವಾತಾವರಣ ಪೊಲೀಸರು ಅವ್ರನ್ನ ಅಲ್ಲಿಂದ ಕಳಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಲ್ಲಿ ಕೂತು ಅವ್ರನ್ನ ಎದುರಿಸ್ತಿದ್ದಾರೆ ಅವ್ರು ಎದುರೋಕ್ಕೆ ರೆಡಿ ಇಲ್ಲ ಬಂದು ಕೂರ್ತಾ ಇದ್ದಾರೆ ಅವರ ಬಾಯಲ್ಲಿ ಶ್ರೀರಾಮಚಂದ್ರ ಮತ್ತು ಹನುಮನ ಘೋಷಣೆ ಅವರ ಕೈಯಲ್ಲಿ ಕೇಸರಿ ಬಾವುಟ ಇದು ಆಂಜನೇಯ ಸ್ವಾಮಿ ಪೂಜೆಗೆ ಪಟ್ಟು ಹಿಡಿದು ನಿಷೇಧಾಜ್ಞೆಯನ್ನು ಲೆಕ್ಕಿಸದೆ ಹೋರಾಟ ಮಾಡಕ್ಕೆ ಬಂದಿದ್ದಾರೆ ಕಿರಂಗೂರು ಸರ್ಕಲ್ ಅಲ್ಲಿಗ ನೂರಾರು ಗಟ್ಟಲೆ ಹೋರಾಟಗಾರರು ನೂರಾರು ಗಟ್ಟಲೆ ಪೊಲೀಸರು ಅಲ್ಲಿ ವಿಶ್ವಾಸ ತೋರಿಸ್ತಾ ಇದ್ದೀವಿ ಮಸೀದಿ ಜಾಗದಲ್ಲಿ ಮಂದಿರ ಇತ್ತು ನಮಗೆ ಅವಕಾಶ ಮಾಡಿಕೊಡ್ಬೇಕು ಇನ್ನೊಂದು ಕಡೆ ಫುಲ್ ವಿಶ್ವಲ್ ಇದು ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ಅದರ ಮುಂಭಾಗ ಫುಲ್ ಎಲ್ಲ ಕಡೆ ಪೊಲೀಸ್ ಬ್ಯಾರಿಕೇಡ್ ಹಾಕಿ ಅಲ್ಲೊಂದಷ್ಟು ನೂರಾರು ಗಟ್ಟಲೆ ಜನ ನಿಂತಿದ್ದಾರೆ ಇನ್ನೊಂದು ಕಡೆ ಕೇಸರಿ ಶಾಲು ಕೇಸರಿ ಬಾವುಟ ಹಿಡಿದು ಶ್ರೀರಂಗಪಟ್ಟಣ ಕಡೆ ಬರ್ತಿದ್ದಾರೆ ಬೆಂಗಳೂರು ಮೈಸೂರು ರೋಡ್ ಫುಲ್ ಜಾಮ್ ಆಗಿರುತ್ತೆ ಅದಂತೂ ನಿಜ ಅದೇ ಪರಿಸ್ಥಿತಿ ಇನ್ನು ಎಲ್ಲ ನಾಲ್ಕು ಕಡೆ ಚೆಕ್ ಪೋಸ್ಟ್ ಮಾಡಿ ಎಲ್ಲ ಬ್ಯಾರಿಕೇಡ್ ಹಾಕಿ ನಾಕಬಂದಿ ಹಾಕಿ ಕ್ಲೋಸ್ ಮಾಡ್ಕೊಂಡಿದ್ದಾರೆ ಪೊಲೀಸರು ಎಲ್ಲ ಕಡೆ ಒಂದಷ್ಟು ಬಿಗುವಿನ ವಾತಾವರಣ
ಲೆಟ್ಸ್ ಗೋ ಲೈವ್. ನನ್ನ ಇಬ್ಬರು ಸಹೋದ್ಯೋಗಿಗಳು ಬೆಳಗ್ಗೆಯಿಂದ ನಾವು ಪ್ರತಿ ಹಂತದಲ್ಲೂ ಕೂಡ ಅಲ್ಲಿನ ಮಾಹಿತಿಯನ್ನು ಮತ್ತು ದೃಶ್ಯಾವಳಿಗಳನ್ನು ಕಳಿಸ್ಕೊಡ್ತಿದ್ದಾರೆ, ಈಗ ಲೈವ್ ಜಾಯಿನ್ ಆಗ್ತಿದ್ದಾರೆ. ಒಂದ್ ಕಡೆ ಕಿರಂಗೂರು ಸರ್ಕಲ್ ಶ್ರೀರಂಗಪಟ್ಟಣದ ಮಗದೊಂದು ಭಾಗ, ಅಲ್ಲಿ ನನ್ನ ಸಹೋದ್ಯೋಗಿ ಸುನೀಲ್ ಗೌಡ ಜಾಯಿನ್ ಆಗ್ತಿದ್ದಾರೆ. ಇನ್ನು ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ಹತ್ರದಿಂದ ನನ್ನ ಸಹೋದ್ಯೋಗಿ ದಿವೇಶ್ ಕೂಡ ಜಾಯಿನ್ ಆಗಿದ್ದಾರೆ. ಫಸ್ಟ್ ಸುನೀಲ್ಗೆ ಹೋಗ್ತೀನಿ. ಸುನೀಲ್, ಏನ್ ಗಲಾಟೆ ಅಲ್ಲಿ, ಏನಾಗ್ತಿದೆ ಅಲ್ಲಿ? ಹೌದು ಹರೀಶ್, ಹೋರಾಟ ಈಗ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇರುವಂತದ್ದು ನೀವು ದೃಶ್ಯದಲ್ಲಿ ಈಗಾಗಲೇ ನೋಡಿದಿರಿ. ಈ ಹೋರಾಟ ಅಂದ್ರೆ ಕಿರಂಗೂರು ಸರ್ಕಲ್, ಶ್ರೀರಂಗಪಟ್ಟಣದ ಕಿರಂಗೂರು ಸರ್ಕಲ್ ನಲ್ಲಿ ಬಂದಂತಹ ಹಿಂದೂ ಸಂಘಟನೆ ಕಾರ್ಯಕರ್ತರು ಸಾಕಷ್ಟು ಒಂದು ಉದ್ರಿಕ್ತವಾದಂತಹ ಸ್ವರೂಪವನ್ನ ಈ ಹೋರಾಟ ಪಡೆದುಕೊಂಡಿರ್ತಕ್ಕಂಥದ್ದು. ಸರ್ಕಲ್ ಬಳಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಬರ್ತಾ ಇದ್ದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಜಮಾವಣೆಗೊಂಡಂತ ಹಿಂದೂ ಸಂಘಟನೆ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ರು. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಕೂತ್ಕೊಂಡು ಆಕ್ರೋಶವನ್ನು ಹೊರಹಾಕಿದ್ರು. ನೀವೀಗ ದೃಶ್ಯದಲ್ಲಿ ನೋಡ್ತಿದ್ದೀರಾ, ನೂರಾರು ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಈಗ ಆಗಮಿಸಿರ್ತಕ್ಕಂಥದ್ದು. ಎಲ್ಲರೂ ಬಾಯಲ್ಲೂ ಒಂದೇ ಜಪ ಆಗಿರ್ತಕ್ಕಂಥದ್ದು, ಜೈ ಶ್ರೀರಾಮ್ ಅನ್ನತಕ್ಕಂಥ ಘೋಷಣೆಯನ್ನ ಎಲ್ಲರೂ ಕೂಗ್ತಾ ಇರ್ತಕ್ಕಂಥದ್ದು ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಎಲ್ಲರೂ ಕೂಡ ಒಂದು ವಾಕ್ಯವನ್ನ ಹೇಳ್ತಾ ಇದ್ದಾರೆ, ಕಟ್ಟುವೆವು ಕಟ್ಟುವೆವು ಮಂದಿರವನ್ನ ಕಟ್ಟುವೆವು ಅಂತಕ್ಕಂಥ ಒಂದು ಘೋಷಣೆಯನ್ನ ಕೂಡ ಕೂಗ್ತಾ ಇರ್ತಕ್ಕಂಥದ್ದು. ಬರೀ ಯುವಕರಲ್ಲದೆ ಮಹಿಳೆಯರು ಕೂಡ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಹೆಣ್ಮಕ್ಳು ಕೂಡ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಹರೀಶ್. ಮತ್ತೊಂದು ಕಡೆ ಪೊಲೀಸರು ಕೂಡ ಇವರನ್ನ ತಡೆಯುವಂತ ಕೆಲಸವನ್ನ ಸೈಡ್ ಬರೋಣ. ಪೊಲೀಸರು ಕೂಡ ಪೊಲೀಸರು ಕೂಡ ಇವರನ್ನ ತಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಜಮಾವಣೆ ಕೊಂಡಿರ್ತಕ್ಕಂಥದ್ದು ಹರೀಶ್ ನೋಡ್ತಿರ್ಬೋದು. ನೀವು ದೃಶ್ಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಹೋರಾಟಗಾರರು ಆಗಮಿಸಿದ್ದಾರೆ. ಎಲ್ಲರೂ ಕೂಡ ಒಂದ್ ಕಡೆ ಅಂದ್ರೆ ಕಿರಂಗೂರು ಬನ್ನಿ ಮಂಟಪ ಏನಿದೆ ಈ ಬನ್ನಿ ಮಂಟಪದ ಆವರಣದಲ್ಲಿ ಈಗ ಜಮಾವಣೆಗೊಂಡಿರ್ತಕ್ಕಂಥದ್ದು. ಪೊಲೀಸರು ಕೂಡ ಎಲ್ಲರನ್ನು ತಡೆದು ಅಲ್ಲಿ ಒಂದು ಸೈಡ್ ಕಳಿಸಿದ್ದಾರೆ, ಜೊತೆಗೆ ಬ್ಯಾರಿಕೇಡ್ ಗಳನ್ನು ಕೂಡ ಹಾಕಿದ್ದಾರೆ. ಹೀಗಾಗಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಘೋಷಣೆಯನ್ನು ಕೂಗ್ತಾ ಇರ್ತಕ್ಕಂಥದ್ದು ಹರೀಶ್. ಜಸ್ಟ್ ಹಾಗೆ ನಿಮ್ಮ ಹತ್ರ ವಾಪಸ್ ಬರ್ತೀನಿ ನಾನು. ದಿವ್ಯೇಶ್ ಜಾಮಿಯಾ ಮಸೀದಿ ಹತ್ರ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ದಿವ್ಯೇಶ್, ಮಸೀದಿ ಹತ್ರ ಹೇಗಿದೆ ಪರಿಸ್ಥಿತಿ ಈಗ? ಗುಡ್ ಮಾರ್ನಿಂಗ್ ಹರೀಶ್. ಹರೀಶ್, ಏನಂದ್ರೆ ಈಗ ಒಂದು ಒಂದು ಕಡೆ ಏನು ಕಿರಂಗೂರು ವೃತ್ತದಲ್ಲಿ ಇಡೀ ಒಂದು ಬೆಳಗಿನಿಂದ ನಡೆದಂತ ಎಲ್ಲ ಒಂದು ಬೆಳವಣಿಗೆ ಜೊತೆಗೆ ಈಗ ಹಿಂದೂ ಪರ ಸಂಘಟನೆಗಳು ಸಂಘಟನೆ ಕಾರ್ಯಕರ್ತರು ಒಂದು ಕಿರಂಗೂರಿನ ಬಳಿಗೆ ಆಗಲೇ ಜಮಾವಣೆಗೊಂಡಿದ್ದಾರೆ, ಪ್ರತಿಭಟನೆಯನ್ನು ಕೂಡ ನಡೆಸ್ತಾರೆ. ಆದ್ರೆ ಜಾಮಿಯಾ ಮಸೀದಿ ಏನಿದೆ ಈ ಜಾಮಿಯಾ ಮಸೀದಿಯ ಸುತ್ತಮುತ್ತಲ ವಾತಾವರಣ ಈಗ ಪ್ರಶಾಂತವಾಗಿರುವಂತದ್ದು. ಏನಂತಂದ್ರೆ ಈಗಾಗಲೇ ಏನ ಶ್ರೀರಂಗಪಟ್ಟಣ ಒಳಗಡೆ ಅಂದ್ರೆ ಜಾಮಿಯಾ ಮಸೀದಿಯ ಸುತ್ತಮುತ್ತಲಿನ ಪ್ರದೇಶಕ್ಕೆ ಒಂದು ಸಂಪರ್ಕ ಕಲ್ಪಿಸುವಂತಹ ರಸ್ತೆಗಳಿತ್ತು, ಆ ಎಲ್ಲಾ ರಸ್ತೆಗಳನ್ನು ಬಂದ್ ಮಾಡಿರೋದ್ರಿಂದ, ಜೊತೆಗೆ ವಾಹನ ಸಂಚಾರವನ್ನು ಸಹ ಒಂದು ನಿರ್ಬಂಧ ಏರಿರೋದ್ರಿಂದ ಇಡೀ ಒಂದು ಜಾಮಿಯಾ ಮಸೀದಿಯ ಸುತ್ತಮುತ್ತಲಿನ ಪ್ರದೇಶ ಏನಿದೆ ಪ್ರಶಾಂತವಾಗಿದೆ. ಜೊತೆಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಾರ್ವಜನಿಕರ ಒಂದು ಪ್ರವೇಶಕ್ಕೂ ಒಂದು ನಿಷೇಧದಾಗ್ನೇ ಇರೋದ್ರಿಂದ 141 ಸೆಕ್ಷನ್ ಏನು ಜಾರಿಯಲ್ಲಿದೆ, ಹಾಗಾಗಿ ಇಡೀ ಒಂದು ಈ ಜಾಮಿಯಾ ಮಸೀದಿಯ ಒಂದು ಪ್ರದೇಶ ಒಂದು ಪ್ರಶಾಂತವಾಗಿರುವಂಥದ್ದು. ಈಗ ನಾನು ಕೂಡ ಅದನ್ನ ತೋರಿಸಲಿಕ್ಕೆ ಮುಂದಾಗ್ತೀನಿ. ಇಡೀ ಒಂದು ಜಾಮಿಯಾ ಮಸೀದಿಯ ಒಂದು ಸರೌಂಡಿಂಗ್ ಏನಿದೆ, ಇಡೀ ಸರೌಂಡಿಂಗ್ ಈಗ ಒಂದು ಕಡೆ ಪ್ರಶಾಂತವಾಗಿರುವಂತದ್ದನ್ನ ಕೂಡ ಗಮನಿಸ್ತಾ ಇದೆ. ಒಂದು ಕಡೆ ಇನ್ನು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಒಂದು ಪ್ರತಿಭಟನೆ ಒಂದು ಕಡೆಯನ್ನ ಮಾಡ್ತಾ ಇದ್ರೆ, ಇನ್ನು ಶ್ರೀರಂಗಪಟ್ಟಣ ಹೊರವಲಯದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರೆ, ಶ್ರೀರಂಗಪಟ್ಟಣದ ಒಳಗಡೆ ಇರುವಂತಹ ಜಾಮಿಯಾ ಮಸೀದಿಯ ಒಂದು ಸುತ್ತಮುತ್ತ ಪ್ರದೇಶ ಏನಿದೆ ಸಂಪೂರ್ಣವಾಗಿ ಪ್ರಶಾಂತವಾಗಿರುವಂತದ್ದು, ಯಾವುದೇ ರೀತಿಯಾದಂತಹ ಸಾರ್ವಜನಿಕರ ಒಂದು ಓಡಾಟ ಇಲ್ಲದೆ ಇರುವಂತದ್ದು, ಜೊತೆಗೆ ವಾಹನ ಸಂಚಾರವನ್ನು ಕೂಡ ನಿಷೇಧವನ್ನು ಮಾಡಿರೋದ್ರಿಂದ ಇಡೀ ಒಂದು ಈ ಒಂದು ಸರೌಂಡಿಂಗ್ ಏನಿದೆ ಇದು ಪ್ರಶಾಂತವಾಗಿರುವಂತದ್ದು. ಜೊತೆಗೆ ಪೊಲೀಸ್ ಸಿಬ್ಬಂದಿಯು ಕೂಡ ಇಲ್ಲಿ ಒಂದು ಕಡೆ ಒಂದು ಸಮಾಧಾನವಾಗಿ ಯಾವುದೇ ರೀತಿಯ ಒಂದು ಗಲಾಟೆ ಇಲ್ದರಿಂದ ಎಲ್ಲರೂ ಕೂಡ ಸಮಾಧಾನವಾಗಿ ಒಂದು ಕಡೆ ವಿಶ್ರಾಂತಿಯನ್ನು ಪಡೀತಾರಂತದನ್ನ ಕೂಡ ಇಲ್ಲಿ ಗಮನಿಸ್ತಾ ಇದ್ದೇವೆ. ಜೊತೆಗೆ ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಜಾಮಿಯಾ ಮಸೀದಿಯ ಸುತ್ತಮುತ್ತ ಪ್ರದೇಶವನ್ನ ಬ್ಯಾರಿಕೇಡ್ಗಳಿಂದ ಮುಚ್ಚಿರುವಂತದ್ದು, ಜೊತೆಗೆ ಇನ್ನು ಈ ಒಂದು ಜಾಮಿಯಾ ಮಸೀದಿಗೆ ಸಂಪರ್ಕ ಕಲ್ಪಿಸುವಂತ ಎಲ್ಲಾ ರಸ್ತೆಗಳಿದೆ, ಎಲ್ಲಾ ರಸ್ತೆಗಳನ್ನ ಬ್ಯಾರಿಕೇಡ್ಗಳ ಮೂಲಕ ಒಂದು ಬಂಧನ ಮಾಡಿರುವಂತದ್ದು ಕೂಡ ನಾವು ನೋಡಬಹುದು. ನೋಡ್ತಾ ಇರಬಹುದು ಚಿತ್ರಣಗಳಲ್ಲಿ ಏನಂದ್ರೆ ಏನು ಸುಮಾರು ಈಗ ಈ ಒಂದು ಜಾಮಿಯಾ ಮಸೀದಿಗೆ ಶ್ರೀರಂಗಪಟ್ಟಣದ ಒಳಗಡೆಯಿಂದಾನೆ ಸಾಕಷ್ಟು ಸಂಪರ್ಕ ಕಲ್ಪಿಸುವಂತ ಸಾಕಷ್ಟು ರಸ್ತೆ ಪ್ರಮುಖ ರಸ್ತೆಗಳಿದಾವೆ, ಎಲ್ಲವನ್ನು ಕೂಡ ಬಂಧನ ಮಾಡಿರುವಂತದ್ದು. ಜೊತೆಗೆ ಇಲ್ಲಿಂದನೂ ಕೂಡ ಹಿಂದೂ ಪರ ಸಂಘಟನೆ ಇರ್ಬೋದು ಅಥವಾ ಸಾರ್ವಜನಿಕರು ಇರ್ಬೋದು, ಯಾರು ಕೂಡ ಇಲ್ಲಿ ಬರ್ದಿರೋ ನಿಟ್ಟಿನಲ್ಲಿ ಕ್ರಮ
ಕ್ರಮವನ್ನು ಕೈಗೊಂಡಿರುವಂತದ್ದು. ಹಾಗಾಗಿ ಇಡೀ ಒಂದು ಜಾಮಿಯಾ ಮಸೀದಿಯ ಸುತ್ತಮುತ್ತಲಿನ ಪ್ರದೇಶ ಪ್ರಶಾಂತವಾಗಿರುವಂತದ್ದು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಜೊತೆಗೆ ಇಡೀ ಒಂದು ಇವತ್ತಿನ ಒಂದು ಪ್ರಸಂಗ ಏನಿತ್ತು, ಈಗಾಗಲೇ ಖುದ್ದು ಮಂಡ್ಯ ಜಿಲ್ಲೆ ಎಸ್ ಪಿ ಆಗಿರುವಂತಹ ಯತೀಶ್ ಅವರು ಸ್ಥಳಕ್ಕೆ ಬಂದಂತದ್ದು, ಜೊತೆಗೆ ಅವರೇ ಖುದ್ದಾಗಿ ಇಲ್ಲಿನ ಬಂದೋಬಸ್ತ್ ಅನ್ನು ಕೂಡ ಗಮನ ಹರಿಸಿದಂತದ್ದು, ಜೊತೆಗೆ ಎಲ್ಲವೂ ಕೂಡ ಕಟ್ಟುನಿಟ್ಟಾಗಿ ಕ್ರಮವನ್ನು ಕೈಗೊಳ್ಳುವ ಯಾವುದೇ ಒಬ್ಬ ವ್ಯಕ್ತಿ ಈ ಒಂದು ಜಾಮಿಯಾ ಮಸೀದಿಯ ಸುತ್ತಮುತ್ತ ಅನುಮಾನಾಸ್ಪದ ಕಂಡು ಬಂದಂತದ್ದು ಅಥವಾ ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡಿದ್ರೆ ಅವರನ್ನ ಬಂಧಿಸಬೇಕು ಅಂತ ಹೇಳಿ ಖಡಕ್ ಸೂಚನೆಯನ್ನು ಕೂಡ ಪೊಲೀಸ್ ಸಿಬ್ಬಂದಿಗಳಿಗೆ ನೀಡಿದ್ರು. ಹಾಗಾಗಿ ಈಗಾಗಲೇ ಪೊಲೀಸ್ ಸಿಬ್ಬಂದಿ ಕೂಡ ಹೆಚ್ಚಿನ ಒಂದು ಕ್ರಮವನ್ನು ಕೈಗೊಂಡು ಭದ್ರತೆಯನ್ನು ಕೂಡ ಇಲ್ಲಿ ತೆಗೆದುಕೊಂಡಿರುವಂತದ್ದು, ಜೊತೆಗೆ ಪೊಲೀಸ್ ಸಿಬ್ಬಂದಿಗಳ ಜೊತೆ ಜೊತೆಯಲ್ಲಿ ಈಗಾಗಲೇ ಒಂದು ಕಡೆ ಏನಂದ್ರೆ ಪೊಲೀಸ್ ಸಿಬ್ಬಂದಿಗಳ ಜೊತೆಯಲ್ಲಿ ಆಂಬುಲೆನ್ಸ್ ಇರಬಹುದು, ಹೆಚ್ಚಿನ ಕೆಎಸ್ಆರ್ಪಿ ತುಕಡಿ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಇಲ್ಲಿ ಭೇಟಿಯನ್ನು ನೀಡಿ ಎಲ್ಲವೂ ಕೂಡ ಇಲ್ಲಿ ಭದ್ರತೆಗಾಗಿ ನಿಯೋಜನೆಗೊಂಡಿರೋದನ್ನು ಕೂಡ ಇಲ್ಲಿ ಗಮನಿಸ್ತಾ ಇರುವಂತದ್ದು. ಹರೀಶ್, ಥ್ಯಾಂಕ್ ಯು ಸೊ ಮಚ್ ದಿವ್ಯೇಶ್, ಥ್ಯಾಂಕ್ ಯು ಸುನಿಲ್ ಗೌಡ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇದಿಷ್ಟು ಕಿರಂಗೂರು ಸರ್ಕಲ್ ಶ್ರೀರಂಗಪಟ್ಟಣದ ಈ ಕ್ಷಣದ ದೃಶ್ಯ. ಅಲ್ಲೊಂದಿಷ್ಟು ಬಿಗುವಿನ ವಾತಾವರಣ. ಜಾಮಿಯಾ ಮಸೀದಿ ಹತ್ರ ಹೋಗಬೇಕು ಅಂತ ಇವರು, ಬಿಡಲ್ಲ ಅಂತ ಅಲ್ಲೇ ಬ್ಯಾರಿಕೇಡ್ ಹಾಕಿ ತಡೆದಿದ್ದಾರೆ ಪೊಲೀಸರು. ಹಠ ಅವ್ರು ಬಿಡಲ್ಲ, ಇವರು ತಡೆ ಒಡ್ಡಿದ್ದಾರೆ. ಒಂದಿಷ್ಟು ಬಿಗುವಿನ ವಾತಾವರಣ ಕಿರಂಗೂರು ಸರ್ಕಲ್ ಶ್ರೀರಂಗಪಟ್ಟಣ. ಆ ಜಾಮಿಯಾ ಮಸೀದಿ ಕಡೆ ಹೋಗುವ ನಾಲ್ಕು ದಿಕ್ಕಿನ ಎಲ್ಲ ರಸ್ತೆಗಳನ್ನು ಕೂಡ ಬಂದ್ ಮಾಡಲಾಗಿದೆ. ಒಂದಷ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲೇ ಪೊಲೀಸರಿದ್ದಾರೆ, ಕಾನೂನು ಕ್ರಮವನ್ನು ತೆಗೆದುಕೊಳ್ಳೋಕ್ಕೆ ಅವರೂ ಸಜ್ಜಾಗಿದ್ದಾರೆ, ಮಿತಿ ಮೀರಿದ್ದಾರೆ. ಹಾಗಾಗಿ ಅವರಿಗೆ ಮನವರಿಕೆ ಮಾಡ್ಕೋ ಪ್ರಯತ್ನ ನಡೀತಾ ಇದೆ. ಆದರೆ ಅವರು ಚಲೋ ಚಲೋ ಅಂತ ಮುಂದಕ್ಕೆ ಬರ್ತಾ ಇದ್ದಾರೆ, ಅಲ್ಲೇ ಕೂತರು ಒಂದಷ್ಟು ರಸ್ತೆಯಲ್ಲಿಯೇ. ಹಾಗಾಗಿ ಅಲ್ಲಿ ಘೋಷಣೆ, ಒಂದಷ್ಟು ಬಿಗುವಿನ ವಾತಾವರಣ.